ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಪ್ಲೊಮಾ ರಿಸಲ್ಟ್ಸ್ನ ಯಾವ ಥರ ಚೆಕ್ ಮಾಡಬೇಕು ವೆಬ್ಸೈಟ್ನಲ್ಲಿ ಅಂತ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯಲ್ಲಿ ನೋಡೋಕ್ಕೆ ಟ್ರೈ ಮಾಡಿ, ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಸೊ ಡಿಪ್ಲೊಮಾ ರಿಸಲ್ಟ್ಸ್ ಬಂದ ಮೇಲೆ ಯಾವ ಥರ ಚೆಕ್ ಮಾಡಬೇಕು, ಮೊಬೈಲ್ನಲ್ಲಿ ಯಾವ ಥರ ಚೆಕ್ ಮಾಡಬೇಕು, ಹಾಗೆ ಕಂಪ್ಯೂಟರ್ನಲ್ಲಿ ಯಾವ ಥರ ಚೆಕ್ ಮಾಡಬೇಕು ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರು. ಸೊ ಈ ವಿಡಿಯೋ ನೋಡೋ ಮುಖಾಂತರ ಅವ್ರಿಗೆ ಏನಪ್ಪ ಅಂದರೆ ಒಂದು ಹೆಲ್ಪ್ ಕೂಡ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಿಮಗೆ ಯಾವ ಥರ ಡಿಪ್ಲೊಮಾ ರಿಸಲ್ಟ್ಸ್ ಬರುತ್ತೆ, ಯಾವ ಥರ ಚೆಕ್ ಮಾಡಬೇಕು, ಎಲ್ಲಿ ಹೋಗಿ ಚೆಕ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಕಂಪ್ಲೀಟಾಗಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಹಾಗಾದರೆ ವಿಡಿಯೋನ ಸ್ಟಾರ್ಟ್. ಫ್ರೆಂಡ್ಸ್, ಮೊದಲನೇದಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಡಿಪ್ಲೊಮಾ ರಿಸಲ್ಟ್ಸ್ಗಳು ಯಾವ ಥರ ಚೆಕ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ಡಿ ಟಿ ವೆಬ್ಸೈಟ್ನಲ್ಲಿ ಓಪನ್ ಮಾಡ್ಕೊಂಡಿರ್ತಾರೆ. ಸೊ ಡಿ ಟಿ ವೆಬ್ಸೈಟ್ ಓಪನ್ ಮಾಡಿಕೊಂಡಾಗ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಕಾಣ್ತಾ ಇರ್ತವೆ ನಮಗೆ. ಸರ್ವಿಸಸ್ ಆ್ಯಂಡ್ ಸ್ಕೀಮ್ಸ್ ಇರ್ಬೋದು, ಆನ್ಲೈನ್ ಸರ್ವಿಸಸ್ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, ಹಾಗೆ ಇಂಟ್ರಡಕ್ಷನ್ ಅಂತ ಎಲ್ಲ ಕಾಣ್ತಾ ಇರುತ್ತೆ. ಸೊ ಹಾಗಾಗಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಅವ್ರು ಡಿಪ್ಲೊಮಾ ರಿಸಲ್ಟ್ಸ್ ಬಂದಾಗ ಸಾಕಷ್ಟು ತೊಂದರೆಗಳು ಅನ್ನಿಸ್ತಾ ಇದೆ. ಪ್ರತಿ ಸಾರಿನೂ ಕೂಡ ಏನಾದರೂ ಚೆಕ್ ಮಾಡಬೇಕಾದ್ರೆ ಅವ್ರದ್ದೊಂದು ಸಮಸ್ಯೆ ಕೂಡ ಬರುತ್ತೆ. ಅದೇನು ಸಮಸ್ಯೆ ಅಂತಂದರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮ್ಮದು ಡಿಪ್ಲೊಮಾ ರಿಸಲ್ಟ್ಸ್ ವೆಬ್ಸೈಟ್ನಲ್ಲಿ ಓಪನ್ ಆಗ್ತಾ ಇಲ್ಲ, ಮತ್ತು ಅದು ಯಾಕೆ ಓಪನ್ ಆಗ್ತಾ ಇಲ್ಲ, ಮತ್ತು ಹೇಗೆ ಓಪನ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು. ಸೊ ಹಾಗಾಗಿ ಏನಪ್ಪ ಅಂದರೆ ಅವ್ರು ಡಿಪ್ಲೊಮಾ ರಿಸಲ್ಟ್ಸ್ ಓಪನ್ ಆಗಬೇಕಿತ್ತಪ್ಪ ಅಂದರೆ ಅವರು ಮೊದಲನೇದಾಗಿ ಅವರು ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಆ ವೆಬ್ಸೈಟ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಯೂಸ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಮುಖಾಂತರ ಡೈರೆಕ್ಟಾಗಿ ನೀವು ಓಪನ್ ಕೂಡ ಮಾಡ್ಕೋಬೋದು. ಸೊ ಆ ವೆಬ್ಸೈಟ್ ಬಂದ್ಬಿಟ್ಟು www.btresults.net ಅಂತ ಕೊಡ್ತಾರೆ. ಸೊ ಇದನ್ನು ಪ್ರೈವೇಟ್ನವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಏನಪ್ಪ ಅಂದರೆ ಅವರು ಪೋಸ್ಟ್ ಮಾಡಿದಾಗ ಅಲ್ಲಿ ಬಿ ಟಿ ರಿಸಲ್ಟ್ಸ್ಗಳು, ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ರಿಸಲ್ಟ್ಸ್ಗಳು ಅಲ್ಲಿಂದ ಓಪನ್ ಆಗುತ್ತೆ. ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಸ್ಕ್ರಾಲ್ ಮಾಡಿಕೊಂಡು ಓಪನ್ ಮಾಡ್ಕೋಬೋದು. ಸೊ ಹಾಗಾಗಿ ಏನಪ್ಪ ಅಂದರೆ ನಿಮಗೆ ಯಾವುದೇ ಒಂದು ತೊಂದರೆ ಇರಲಾರ್ದಂಗೆ ನೀವು ಡೈರೆಕ್ಟಾಗಿ ಅಲ್ಲಿ ಓಪನ್ ಮಾಡಿಕೊಂಡು ಅದನ್ನು ಚೆಕ್ ಕೂಡ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ತೋರಿಸ್ಕೊಡ್ತಾ ಇದೆ ನೋಡಿ ಫ್ರೆಂಡ್ಸ್ ನಿಮಗೆ ನೀವು. ಸೊ ಇಲ್ಲಿ ಮೊದಲನೇದಾಗಿ ನಾವು ಓಪನ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಓಪನ್ ಮಾಡ್ಕೊಂಡಾಗ ನಿಮಗೆ ನೋಡಿ ಈ ಥರ ಬರುತ್ತೆ ವೆಬ್ ಪೇಜು, BteLinx.net ಅಂತ ಓಪನ್ ಮಾಡ್ಕೊಂಡಾಗ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ರಿಸಲ್ಟ್ಸ್ಗಳು ಕಾಣ್ತಾ ಹೋಗುತ್ತೆ. ಆಗಸ್ಟ್ ಈಗ ಓಲ್ಡ್ ರಿಸಲ್ಟ್ಸ್ ಆಲ್ರೆಡಿ ಡಿಸ್ಪ್ಲೇ ಆಗಿರ್ತಕ್ಕಂಥ ರಿಸಲ್ಟ್ಸ್ಗಳು ಈಗ ಆಲ್ರೆಡಿ ಇದಾವೆ. ಬಟ್ ಇನ್ನೂವರೆಗೆ ಕೂಡ ಈಗ ನಾ ಚೆಕ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲೇ ಸೊ ಇನ್ಸ್ಟಿಟ್ಯೂಟ್ ಕೋಡ್ ಅಂತ ಕಾಣ್ತಾ ಇದೆಲ್ಲ. ಸೊ ಇನ್ಸ್ಟಿಟ್ಯೂಟ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಳಿ, ಅದಾದಮೇಲೆ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ರಿಜಿಸ್ಟರ್ ನಂಬರ್ ಆದಮೇಲೆ ನೀವು ಯಾವ ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ದಾರೆ ಆ ಸೆಮಿಸ್ಟರ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೀವು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಿಮ್ಗೆ ಗೆಟ್ ರಿಸಲ್ಟ್ಸ್ ಅಂತ ಇದೆಯಲ್ಲ. ಸೊ ಅದನ್ನು ಕೂಡ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಸೊ ಇದು ಏನಪ್ಪ ಅಂದರೆ ಯಾವ ಥರ ನೀವು ಬಿ ಟಿ ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು, ಮತ್ತು ಅದ್ರ ಜೊತೆಗೆ ರೆಗ್ಯುಲರ್ ಸ್ಟೂಡೆಂಟ್ ಇದ್ರೆ ಅಂದರೆ ರೆಗ್ಯುಲರ್ ಅಂತ ಮಾಡ್ಕೋಬೋದು. ರಿಪೀಟರ್ಸ್ ಇತ್ತಂದರೆ ಅಲ್ಲಿ ಟಿಕ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಸೊ ರಿಪೀಟರ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ನಿಮಗೆ ರಿವರ್ಷನ್ ರಿಸಲ್ಟ್ಸ್ ಬೇಕಾಗಿತ್ತು, ರಿವರ್ಷನ್ ರಿಸಲ್ಟ್ಸ್ ಕೂಡ ನೀವು ಎಂಟ್ರಿ ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ನಾನು ಮಾಹಿತಿನ ಕೂಡ ಕೊಡ್ತೀನಿ ನಿಮಗೆ. ರಿವರ್ಷನ್ ರಿಸಲ್ಟ್ಸ್ ಒಬ್ಬರು ಏನಂದರೆ ಸ್ಟೂಡೆಂಟ್ಸ್ಗಳು ರಿವರ್ಷನ್ ಹಾಕಿರ್ತಾರೆ. ಸೊ ಅವರು ವಿದ್ಯಾರ್ಥಿಗಳದ್ದು ರಿವರ್ಷನ್ ರಿಸಲ್ಟ್ಸ್ನ ಕೂಡ ಯಾವ ಥರ ಚೆಕ್ ಮಾಡ್ಬೋದು ಅಂತ ಕೂಡ ಬರುತ್ತೆ ನಿಮಗೆ. ಸೊ ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಹಾಗಾಗಿ ಏನಪ್ಪ ಅಂದರೆ ನೀವು ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಮುಖಾಂತರ ಏನಿದೆ, ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ರಿಜಿಸ್ಟರ್ ನಂಬರು, ಹಾಗೆ ನಿಮ್ಮ ಸೆಮಿಸ್ಟರು, ಯಾವ ಸೆಮ್ ಓದ್ತಾ ಇದ್ರೆ ಕಾಲೇಜ್ ಕೂಡ ಯಾವುದು ಅದನ್ನು ಎಂಟ್ರಿ ಮಾಡ್ಕೋಬೇಕು, ಮತ್ತು ರೆಗ್ಯುಲರ್ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ಕೋಬೇಕು, ರೆಗ್ಯುಲರ್ ಇದ್ರೆ ಅಥವಾ ರಿಪೀಟರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಕೂಡ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಥರ ನೀವು ರಿಸಲ್ಟ್ಸ್ನ ನೀವು ಚೆಕ್ ಮಾಡ್ಕೋತಾ ಹೋದರೆ ಆಟೋಮೆಟಿಕ್ಲಿ ರಿಸಲ್ಟ್ಸ್ ಕೂಡ ಬರುತ್ತೆ. ಸೊ ಅದನ್ನು ರಿಸಲ್ಟ್ಸ್ನ ಕೂಡ ನೀವು ಪಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಈ ರಿಸಲ್ಟ್ಸ್ನ ನೀವು ಚೆಕ್ ಮಾಡ್ಕೊಂತಿದ್ದೀರಾ, ಸೊ ಆಟೋಮೆಟಿಕ್ಲಿ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಇನ್ನ ರಿಸಲ್ಟ್ಸ್ ಬರೋದಿದೆ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.